ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನಿಗೆ ಹಾಕಿದ ಮೂರು ಷರತ್ತುಗಳಾವವು ಅಕ್ಕ ಮಹಾದೇವಿಯನ್ನು ಮೊದಲ ಬಾರಿಗೆ ರಾಜಬೀದಿಯಲ್ಲಿ ಉತ್ಸವದಲ್ಲಿ ನೋಡಿದಂತಹ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯನ್ನು ಮೋಹಿಸ್ತಾನೆ ಅಂದರೆ ಪ್ರೀತಿ ಮಾಡ್ತಾನೆ ಆ ಸೌಂದರ್ಯವತಿಯಾದಂತಹ ಅಕ್ಕಮಹಾದೇವಿಯನ್ನು ನನ್ನ ಮನೆಯ ರಾಣಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಬಯಸ್ತಾನೆ ಈ ಒಂದು ಅರಮನೆಗೆ ಅಕ್ಕ ಮಹಾದೇವಿ ರಾಣಿ ಆದರೆ ಅವಳ ಸೌಂದರ್ಯಕ್ಕೆ ತಕ್ಕಾದಂತಹ ಅರಮನೆ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾನೆ ನಂತರ ಅವನು ಮನೆಗೆ ಹೇಳಿ ಕಳಿಸ್ತಾನೆ ರಾಜಭಟ್ಟರನ್ನು ಹೇಳ್ಕಳಿಸ್ತಾನೆ ಆದರೆ ಕೌಶಿಕ ರಾಜನ ಆ ಮಾತಿಗೆ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಒಪ್ಪೋದಿಲ್ಲ ಅಕ್ಕ ಮಹಾದೇವಿನೂ ಸಹ ಒಪ್ಪೋದಿಲ್ಲ ಆದರೆ ಅವನು ಅವರ ತಂದೆ ತಾಯಿಗೆ ಕೇಡನ್ನು ಉಂಟುಮಾಡಿ ಅಕ್ಕ ಮಹಾದೇವಿಯನ್ನು ಮದುವೆ ಮಾಡಿಕೊಳ್ಳುವಂತಹ ಆ ಒಂದು ವ್ಯವಸ್ಥೆಗೆ ಅವರು ಬಂದಾಗ ನಮ್ಮ ಮನೆಯವರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕ ಮಹಾದೇವಿ ಮೂರು ಷರತ್ತುಗಳನ್ನು ವಿಧಿಸಿ ಕೌಶಿಕ ರಾಜನ ಅರಮನೆಗೆ ಅಕ್ಕ ಮಹಾದೇವಿ ಹೋಗ್ತಾಳೆ ಏನು ಆ ಷರತ್ತುಗಳು ಅಂತ ನಾವು ಕೇಳೋದಾದರೆ ಅಕ್ಕ ಮಹಾದೇವಿ ಹೇಳ್ತಾಳೆ ಏ ರಾಜನೇ ನಾನು ನಿನ್ನ ಅರಮನೆಗೆ ನಾನು ಬರ್ತೇನೆ ನಮ್ಮ ತಂದೆ ತಾಯಿಗಳಿಗೆ ನನ್ನ ವಂಶಿಕರಿಗೆ ನೀನು ಯಾವುದೇ ತೊಂದರೆಯನ್ನು ಮಾಡಬಾರದು ನನ್ನ ಮೂರು ಕಂಡೀಷನ್ಗೆ ನೀನು ಒಪ್ಪಿಕೊಂಡ್ರೆ ನಿನ್ನ ಅರಮನೆಗೆ ಬರ್ತೇನೆ ಅಂತ ಹೇಳ್ತಾಳೆ ಆವಾಗ ಕೌಶಿಕ ಮಹಾರಾಜ ಒಪ್ಕೊಳ್ತೇನೆ ಸದ್ಯ ನೀನು ನಮ್ಮ ಅರಮನೆಗೆ ಬಂದರೆ ಸಾಕು ನಿನ್ನ ಮೂರೂ ಷರತ್ತುಗಳನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾನೆ ಆವಾಗ ಅಕ್ಕ ಮಹಾದೇವ್ ಹೇಳ್ತಾಳೆ ನೋಡು ಕೌಶಿಕ ಮಹಾರಾಜ ನೀನು ನನ್ನ ಮನೋಧರ್ಮಕ್ಕೆ ವಿರೋಧವಾಗಿ ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿ ಬಲತ್ಕಾರ ಮಾಡಬಾರದು ಒಂದನೇ ಷರತ್ತು ಇನ್ನು ಎರಡನೇ ಷರತ್ತು ನನ್ನ ಪೂಜೆ ನನ್ನ ಧ್ಯಾನ ನನ್ನ ಶಿವಯೋಗ ಇವಕ್ಕೆ ಯಾವಕ್ಕೂ ನೀನು ಅಡ್ಡಿಪಡಿಸಬಾರ್ದು ಜೊತೆಗೆ ನಾನು ಜಂಗಮರ ಸೇವೆಯನ್ನು ಮಾಡ್ತೇನೆ ನನ್ನ ನೋಡಲಿಕ್ಕೆ ಜಂಗಮರು ಬರ್ತಾರೆ ಅವರ ಸೇವೆಯನ್ನು ಸಹ ನಾನು ಮಾಡ್ತೀನಿ ಅದಕ್ಕೆ ನೀನು ಯಾವುದೇ ರೀತಿ ಅಡ್ಡಿಪಡಿಸಬಾರ್ದು ಇನ್ನು ಮೂರನೆಯದು ರಾಜನೇ ನೀನು ಸಹ ಭಕ್ತಿ ಸಾಧನೆಯ ಕಡೆಗೆ ಮನಸ್ಸು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಈ ಮೂರನೆಯದು ಯಾರೂ ಹೇಳಲ್ಲ ಅಕ್ಕಮಹಾದೇವಿ ಹೇಳಿದ್ರಲ್ಲಿ ಈ ಮೂರನೇದು ಬಹಳ ಮುಖ್ಯ ಈ ಮೂರನೇ ಷರತ್ತನ್ನು ಸಾಮಾನ್ಯವಾಗಿ ಯಾರೂ ಹೇಳೋದೇ ಇಲ್ಲ ಅಕ್ಕಮಹಾದೇವಿ ಅಲ್ಲಿಗೆ ಹೋಗಿದ್ದು ಆ ರಾಜನನ್ನು ಕೂಡ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿಕೊಂಡಲ್ಲಿ ಹೋಗಿದ್ದು ಅದಕ್ಕೆ ಪೂರಕವಾಗಿ ಅಕ್ಕಮಹಾದೇವಿಯ ಗುರು ಆ ಗುರುಲಿಂಗಯ್ಯನವರು ಅಕ್ಕ ಮಹಾದೇವಿಗೆ ಹೇಳಿರ್ತಾರೆ ಅಮ್ಮ ನೀನು ಅರಮನೆಗೆ ಹೋಗಲಿಲ್ಲ ಅಂತಂದರೆ ನಿಮ್ಮ ಮನೆತನಕ್ಕೆ ತೊಂದರೆ ಆದರೂ ಆಗಬಹುದು ಆದ್ದರಿಂದ ನೀನು ಅರಮನೆಗೆ ಹೋಗು ನಿನಗೆ ಎಂಥ ಶಕ್ತಿ ಇದೆ ಅಂತಂದರೆ ಎಂಥ ವೈರಾಗ್ಯ ಇದೆ ಅಂತಂದರೆ ನೀನು ರಾಜನನ್ನು ಕೂಡ ಬದಲಾವಣೆ ಮಾಡುವಷ್ಟು ಶಕ್ತಿ ದೈವಶಕ್ತಿ ಶಿವಶಕ್ತಿ ನಿನ್ನಲ್ಲಿದೆ ಆ ಶಿವಶಕ್ತಿಯ ಸಹಾಯದಿಂದ ಅವನನ್ನೇ ನೀನು ಬದಲಾವಣೆ ಮಾಡ್ಬೋದು ಅಷ್ಟು ಶಕ್ತಿ ಇರೋದ್ರಿಂದ ನೀನು ನಿರ್ಭಯವಾಗಿ ಹೋಗು ಅಂತ ಹೇಳಿ ಗುರುಗಳು ಹೇಳಿರ್ತಾರೆ ಅದರಂತೆ ಅಕ್ಕಮಹಾದೇವಿ ಕೌಶಿಕ ಮಹಾರಾಜನ ಈ ಹರಮನೆಗೆ ಬರ್ತಾಳೆ ರಾಜನಿಗೆ ಹೇಳಿದಂತಹ ಈ ಕೊನೆಯ ಷರತ್ತು ಇದೆಯಲ್ಲ ಇದು ಬಹಳ ಮುಖ್ಯ ಏ ರಾಜನೇ ನೀನು ಕೂಡ ಭಕ್ತಿ ಸಾಧನೆಯ ಕಡೆಗೆ ಮನಸ್ಸನ್ನು ಕೊಡಬೇಕು ಕೊನೆಗೆ ಇದರಲ್ಲೇ ಗೆಲ್ಲೋದು ಹಕ್ಕ ಮನೋಧರ್ಮಕ್ಕೆ ವಿರುದ್ಧವಾಗಿ ನನ್ನನ್ನು ಬಲತ್ಕಾರ ಮಾಡಬಾರದು ರಾಜ ಒಪ್ಕೊಳ್ತೇನೆ ನನ್ನ ಪೂಜೆ ಧ್ಯಾನ ಶಿವಯೋಗ ಜಂಗಮ ದಾಸೋಹಕ್ಕೆ ಅಡ್ಡಿಪಡಿಸಬಾರದು ಆಯಿತು ಒಪ್ಕೊಳ್ತೇನೆ ರಾಜ ನೀನು ಕೂಡ ಭಕ್ತಿ ಸಾಧನೆಯ ಕಡೆಗೆ ಬರಬೇಕು ಮತ್ತು ಮನಸ್ಸು ಕೊಡಬೇಕು ಅಂತಂದಾಗ ಪ್ರಯತ್ನ ಪಡ್ತೀನಿ ಅಂತಾನೆ ಪ್ರಯತ್ನ ಪಡ್ತೀನಿ ಅಂತ ಅಕ್ಕನಿಗೆ ಅಷ್ಟೇ ಸಾಕಾಯಿತು ಕೊನೆಗೆ ಅಕ್ಕ ಹೇಳಿದಂತಹ ಈ ಮೂರು ಷರತ್ತುಗಳನ್ನು ರಾಜ ಮುರಿತಾನೆ ಮುರಿದು ಅಕ್ಕನನ್ನು ಬಂದು ಸ್ಪರ್ಶ ಮಾಡಲು ಬಂದು ಅಕ್ಕನ ಸೆರಗನ್ನು ಹಿಡಿತಾನೆ ಮೈ ಮುಟ್ಟೋಲ್ಲ ಸೆರಗನ್ನು ಹಿಡಿತನಷ್ಟೇ ಅಷ್ಟಕ್ಕೆ ಹಕ್ಕ ತಾನು ಹುಟ್ಟಿದ್ದಂತಹ ಸೀರೆಯನ್ನು ಕಿತ್ತು ಬಿಸಾಕಿ ಏನು ರಾಜ ನೀನು ಮಾಡ್ತಾ ಇರೋದು ನಿನ್ನನ್ನು ಭಕ್ತಿ ಸಾಧನೆಯ ಕಡೆಗೆ ನಾನು ತಗೊಂಡೋಗ್ತೀನಿ ಈ ದೇಹದಲ್ಲಿ ಏನಿದೆ ಅಂತ ನೀನು ಆತುರ ಪಡ್ತಾ ಇದೆಯಾ ನೋಡು ಈ ದೇಹ ಈ ಚರ್ಮವನ್ನು ನೋಡು ಒಳಗಡೆ ಇರ್ತಕ್ಕಂಥ ಮೂಳೆ ಮಾಂಸಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಚರ್ಮ ಮಲದ ಮಡಿಕೆ ಮೂತ್ರದ ಕುಡಿಕೆ ಹೇ ಮರುಳೆ ಇದನ್ನು ಯಾಕೆ ನಂಬಿ ಕೆಡ್ತೀಯಾ ಶಾಶ್ವತವಾದಂಥ ಶಿವನನ್ನು ಹಿಡ್ಕೋ ಶಿವನಿಗೆ ಭಕ್ತಿ ಮಾಡು ನೀನು ಶಿವಜ್ಞಾನವನ್ನು ಮಾಡು ಶಿವತತ್ವವನ್ನು ಹಿಡ್ಕೋ ಮರುಳೇ ಅಂತ ಹೇಳಿ ಬುದ್ಧಿ ಹೇಳಿ ಹಕ್ಕ ಹಾಗೆ ಆಚೆ ಬರ್ತಾಳೆ ಸೀರೆಯನ್ನು ಹಲ್ಲೆ ಬಿಚ್ಚಿ ಬಿಸಾಕಿ ನಿರ್ವಾಣ ಸ್ಥಿತಿಯಲ್ಲಿ ಹಕ್ಕ ಆಚೆ ಬರ್ತಾಳೆ ಕೊನೆಗೆ ಈ ರಾಜನು ಕೂಡ ಶಿವಭಕ್ತನಾಗ್ತಾನೆ ಅಕ್ಕನನ್ನು ಹುಡುಕಿಕೊಂಡು ಅವನು ಕದಳಿವರೆಗೂ ಬರ್ತಾನೆ ಅಕ್ಕ ಸಿಗ್ತಾಳೆ ಕೊನೆಗೆ ರಾಜ ಬಂದು ಅಲ್ಲಿ ನಮಸ್ಕಾರ ಮಾಡಿ ನಾನು ಶಿವಭಕ್ತನಾಗಿದ್ದೇನೆ ನಾನು ಭಕ್ತಿ ಮಾರ್ಗದಲ್ಲಿ ನಾನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿ ಅರಮನೆಯ ಒಂದು ದಾಸಿ ಆ ದಾಸಿ ಅಕ್ಕನಿಗೆ ಸೇವೆ ಮಾಡಿದ್ದಳು ಅವರ ಜೊತೆಯಲ್ಲಿ ಬಂದು ಇಬ್ಬರೂ ಕೂಡ ಅಕ್ಕನ ದರ್ಶನವನ್ನು ಪಡೆದು ಅಕ್ಕ ಹೇಳ್ತಾಳೆ ಸಾರ್ಥಕವಾಯಿತು ನನ್ನ ಪ್ರಯತ್ನ ನೀನು ಶಿವಭಕ್ತನಾಗಿದ್ದೀಯಾ ಅಂತ ಹೇಳಿ ಅಕ್ಕನು ಕೂಡ ಆಶೀರ್ವಾದ ಮಾಡ್ತಾಳೆ ಹೀಗೆ ಅಕ್ಕನ ಶಕ್ತಿ ಅಷ್ಟಿತ್ತು ರಾಜನನ್ನು ಪರಿವರ್ತನೆ ಮಾಡ್ತೀಯ ನೀನು ಹೋಗು ಅಂತ ಹೇಳಿದಂತಹ ಆ ಗುರುಲಿಂಗ ದೇವರ ಆ ವಾಣಿ ಅಕ್ಕ ನಡೆಸೇ ಬಿಡ್ತಾಳೆ ಹೀಗೆ ಈ ಮೂರು ಷರತ್ತುಗಳನ್ನು ಕೌಶಿಕ ಮಹಾರಾಜನಿಗೆ ಅಕ್ಕ ಹಾಕ್ತಾಳೆ